ಬಿಬಿಎಂಪಿ ವತಿಯಿಂದಲೂ ಬೆಂಗಳೂರು ಬಂದ್ಗೆ ಬೆಂಬಲ ವ್ಯಕ್ತವಾಗಿದೆ. ಈ ಬೆಂಬಲ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಬಂದ್ ಆಗಿದ್ದೇ ಆದರೆ ಬಿಬಿಎಂಪಿ ಕೆಲಸ ಕಾರ್ಯಗಳು ಸಂಪೂರ್ಣ ಸ್ಥಗಿತ. ಬಂದ್ ದಿನ ಬೆಂಗಳೂರು ಜನತೆಗೆ ಯಾವುದೇ ಬಿಬಿಎಂಪಿಯ ಸೇವೆಗಳು ಸಿಗೋದಿಲ್ಲ. ಕರ್ತವ್ಯಕ್ಕೆ ಗೈರು ಹಾಜರಾಗಿ ಬಂದ್ಗೆ ಬೆಂಬಲ ನೀಡೋದಕ್ಕೆ ಬಿಬಿಎಂಪಿ ತೀರ್ಮಾನವನ್ನು ಮಾಡಿದೆ ಅನ್ನುವಂಥ ಸದ್ಯದ ಅಪ್ಡೇಟ್ ಸಿಗ್ತಾ ಇದೆ. ಕಸ ಎತ್ತುವ ಕೆಲಸ, ರಸ್ತೆ ಗುಡಿಸುವ ಕೆಲಸಕ್ಕೂ ಕೂಡ ಇದರ ಎಫೆಕ್ಟ್ ತಟ್ಟಲಿದೆ. ನೋಡಿ, ಬೆಂಗಳೂರು ನಾಳೆ ಬಂದಾಗುತ್ತೆ. ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಬೆಂಗಳೂರು ಬಂದ್ ಅನ್ನುವಂತಹ ಒಂದು ಘೋಷಣೆ ಹೊರಗೆ ಬಂತು. ಇದೇ ನಿಟ್ಟಿನಲ್ಲಿ ಕಾವೇರಿಗಾಗಿ ನಡೀತಾ ಇರುವಂತಹ ಈ ಹೋರಾಟ ಬಂದ್ ಅನ್ನುವಂತಹ ರೂಪವನ್ನು ಸದ್ಯಕ್ಕೆ ಪಡೆದುಕೊಂಡಿದೆ. ನಾಳೆ ಬೆಂಗಳೂರು ಬಂದ್ ಆಗುತ್ತೆ. ಹಲವು ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾವೆ, ಕೆಲವೊಂದು ಸಂಘಟನೆಗಳು ಬೆಂಬಲವನ್ನು ಸೂಚಿಸಿಲ್ಲ, ಇನ್ನೂ ಕೆಲವು ತಟಸ್ಥ ನಿಲುವು. ಸಂಜೆ ಬೆಳಗದ ಬದಲಾಗಬಹುದು. ರೈಟ್ ನಾವು ಸಿಚುವೇಶನ್ ನೋಡ್ತಾ ಹೋಗೋದಾದ್ರೆ ಬಿಬಿಎಂಪಿ ವತಿಯಿಂದಲೂ ಕೂಡ ಬೆಂಗಳೂರು ಬಂದ್ಗೆ ಬೆಂಬಲ ವ್ಯಕ್ತವಾಗಿರುವುದರಿಂದ ಬಿಬಿಎಂಪಿಯ ಸೇವೆ ನಾಳೆ ಬೆಂಗಳೂರಿಗರಿಗೆ ಸಿಗೋದಿಲ್ಲ. ಕರ್ತವ್ಯಕ್ಕೆ ಗೈರು ಹಾಜರಾಗಿ ಅಂದರೆ ಕರ್ತವ್ಯಕ್ಕೆ ಬರದೆ ಬಂದ್ಗೆ ಬೆಂಬಲ ನೀಡೋದಕ್ಕೆ ಬಿಬಿಎಂಪಿ ನೌಕರರು ತೀರ್ಮಾನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಾವು ನೋಡ್ತಾ ಹೋಗೋದಾದರೆ ಕಸ ಎತ್ತೋ ಕೆಲಸ, ರಸ್ತೆ ಗುಡಿಸೋ ಕೆಲಸದಲ್ಲಿ ಯಾರು ಪೌರ ಕಾರ್ಮಿಕರಿದ್ದಾರೆ ಆ ಕಾರ್ಮಿಕರು ಕೂಡ ಕೆಲಸಕ್ಕೆ ಬರದ ಹಿನ್ನೆಲೆಯಲ್ಲಿ ಆ ಕೆಲಸಕ್ಕೂ ಕೂಡ ಈ ಬೆಂಗಳೂರು ಬಂದ್ನ ಬಿಸಿ ತಟ್ಟಲಿದೆ. ಸೊ ಬೆಂಗಳೂರು ಬಂದ್ಗೆ ಬಿಬಿಎಂಪಿ ಬೆಂಬಲ ಸೂಚಿಸಿರುವ ಪರಿ ಇದು. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಬಿಬಿಎಂಪಿ ಕೂಡ ಬೆಂಬಲ ವ್ಯಕ್ತಪಡಿಸಿರೋದ್ರಿಂದಾಗಿ ಬೆಂಗಳೂರಿಗರಿಗೆ ಇದರ ಎಫೆಕ್ಟ್ ಹೇಗೆ ತಟ್ಟಲಿದೆ? ಎಸ್ ದಿವ್ಯಾ, ಈಗಾಗಲೇ ಬಿಬಿಎಂಪಿ ನೌಕರ ಸಂಘದ ಅಧ್ಯಕ್ಷರು ಕೂಡ ಈ ಬಂದ್ಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿರುವಂತದ್ದು. ಸೊ ಹೀಗಾಗಿ ನಾಳೆ ಬಿಬಿಎಂಪಿಯ ಕೆಲಸ ಕಾರ್ಯಗಳು ಎಲ್ಲ ಕೂಡ ಸ್ಥಗಿತವಾಗುತ್ತೆ. ಸೊ ಬಂದ್ ದಿನ ಬೆಂಗಳೂರು ಜನತೆಗೆ ಬಿಬಿಎಂಪಿ ವತಿಯಿಂದ ಏನೆಲ್ಲ ಸಿಗ್ತಾ ಇತ್ತು ಸೇವೆ ಅದೆಲ್ಲ ನಾಳೆ ಸ್ಥಗಿತವಾಗುವಂತ. ಪ್ರಮುಖವಾಗಿ ಬಿಬಿಎಂಪಿಯಲ್ಲಿ ಕೆಲಸ ಮಾಡುವಂತಹ ನೌಕರರು ಬೆಂಗಳೂರಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಹೊಂದಿರುವಂತದ್ದು, ಯಾಕಂದ್ರೆ ವಾರ್ಡ್ ಕ್ಲೀನ್ ಮಾಡೋದಾಗಿರ್ಬೋದು, ಅಂದ್ರೆ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಕೆಲಸವನ್ನ ಬಿಬಿಎಂಪಿಯ ನೌಕರ ಸಿಬ್ಬಂದಿ ಮಾಡ್ತಾರೆ. ಆದ್ರೆ ನಾಳೆ ಕರ್ತವ್ಯಕ್ಕೆ ಗೈರು ಹಾಜರಾಗಿ ಬಂದ್ಗೆ ಬೆಂಬಲ ನೀಡಲು ಈಗಾಗಲೇ ತೀರ್ಮಾನವನ್ನು ಮಾಡುವಂತದ್ದು. ಸೊ ಹೀಗಾಗಿ ನಾಳೆ ಕಸ ಎತ್ತುವ ಕೆಲಸ ಆಗಿರ್ಬೋದು, ರಸ್ತೆ ಗುಡಿಸುವ ಕೆಲಸ ಆಗಿರ್ಬೋದು, ಸೊ ಈ ಎಲ್ಲಾ ಕೆಲಸಕ್ಕೆ ನಾಳೆ ಎಫೆಕ್ಟ್ ಸಾಧ್ಯತೆ ಇದೆ. ಸೊ ಈಗಾಗಲೇ ಬಿಬಿಎಂಪಿಯ ನೌಕರ ಸಂಘದ ಅಧ್ಯಕ್ಷ ಅಮೃತ್ ರಾಜ್ ಅವರ ನೇತೃತ್ವದಲ್ಲಿ ಈಗಾಗಲೇ ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಇದ್ಯಾ, ಥ್ಯಾಂಕ್ ಯು ಭವ್ಯ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.